नमस्कार वीक्षकरे, अरबी समुद्रद विशाल नीली सागरद नट्ट नडुवे शांतवागि कुळितिरुवंतह हसिर सुंदरी नेत्राणी। ई नेत्राणी अन्नुवंतह विशिष्ट विस्मयकारी द्वीपदल्लि साविरारु संख्येय अपरूपद समुद्र जीविगळिदे। अळिविनंचलिरुवंतह पक्षिगळिवे, हवळद दिंडे इदे, कोरल अंत एनु करितीवि अद हवळद दिन्नेगळिवे। ई ओंदु नेत्राणी द्वीपदल्लि क्रिस्टल क्लियर वाटर इदे। ಈ ಒಂದು ದ್ವೀಪದಲ್ಲಿ ಭಾರತೀಯ ನೌಕಾದಳದ ಯೋಧರು ಸಮರಾಭ್ಯಾಸ ನಡೆಸುತ್ತಾರೆ। ಇದನ್ನ ವಿರೋಧಿಸಿ ಒಬ್ಬ ಪರಿಸರ ವಿಜ್ಞಾನಿ ಕಳೆದ ಒಂದು ದಶಕಕ್ಕಿಂತ ಹೆಚ್ಚಿನ ಕಾಲದಿಂದ ಏಕಾಂಗಿಯಾಗಿ ಹೋರಾಟ ಮಾಡುತ್ತಾ ಬಂದಿದ್ದಾರೆ। ಈ ಒಂದು ನೇತ್ರಾಣಿ ದ್ವೀಪ ತನ್ನೊಳಗೆ ಅದಷ್ಟು ವಿಶಿಷ್ಟತೆಗಳನ್ನು ಹೊಂದಿದೆ, ಕೋಮು ಸೌಹಾರ್ದದ ಕೇಂದ್ರವಾಗಿದೆ। ಇಂತಹ ವಿಸ್ಮಯಕಾರಿ ನೇತ್ರಾಣಿ ದ್ವೀಪದ ಬಗ್ಗೆ ಒಂದು ಕುತೂಹಲಕಾರಿ ಸಂಚಿಕೆಯನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀನಿ। ಇದು ಈ ವಾರದ ಸ್ಪೆಷಲ್ ಕರೆಸ್ಪಾಂಡೆಂಟ್, ನಾನು ವಿಶ್ವಾಸ್ ಭಾರದ್ವಾಜ್। ವೀಕ್ಷಕರೆ, ಅರಬ್ಬಿ ಸಮುದ್ರದ ಮಧ್ಯಭಾಗದಲ್ಲಿರುವಂತ ಈ ನೇತ್ರಾಣಿ ದ್ವೀಪವನ್ನ ಈ ಹಿಂದೆ ಪಿಜನ್ ಐಸ್ಲ್ಯಾಂಡ್ ಅಥವಾ ಪಾರಿವಾಳಗಳ ದ್ವೀಪ ಅಂತ ಕರೀತಾ ಇದ್ದರು। ಈಗಲೂ ಕೂಡ ಇಲ್ಲಿ ಹಲವು ಪ್ರಭೇದದ ಹಲವಾರು ಜಾತಿಯ ಲಕ್ಷಾಂತರ ಸಂಖ್ಯೆಯ ಪಾರಿವಾಳಗಳ ಸಹಜ ಆವಾಸ ಸ್ಥಾನ ಇದೆ। ಚಾರಿತ್ರಿಕವಾಗಿ ಕೂಡ ಈ ಒಂದು ನೇತ್ರಾಣಿ ದ್ವೀಪಕ್ಕೆ ತನ್ನದೇ ಆದಂತ ಇತಿಹಾಸ ಇದೆ। ಕಾನೂರು ಅಥವಾ ಸಂಗೀತಪುರ ಸಂಸ್ಥಾನದ ಜೈನ ರಾಣಿ ಚನ್ನಭೈರಾದೇವಿಯ ಆಸ್ಥಾನದಲ್ಲಿ ಈ ಗೊಂಡರು ಅನ್ನುವಂತ ಆದಿವಾಸಿಗಳು ಏನು ಭದ್ರತೆಗೆ ನಿಯೋಜನೆಗೊಂಡಿರುತ್ತಾರೆ, ಅವರ ಕಾರ್ಯಕ್ಷೇತ್ರವ ಈ ನೇತ್ರಾಣಿ ದ್ವೀಪವಾಗಿತ್ತು। ಸಮುದ್ರದ ಆಳದಲ್ಲಿ ಸುಮಾರು 70 ರಿಂದ 80 ಅಡಿ ಆಳದವರೆಗೆ ಸೂರ್ಯಪ್ರಕಾಶದ ಪ್ರವೇಶವಿದ್ದು ನೆಲ ಕಾಣುವಂತ ಪ್ರದೇಶದಲ್ಲಿ ವಿಶಾಲವಾದ ಅದ್ಭುತವಾದ ಜೀವಜಾತಿಗಳಿದ್ದವು। ಆ ಬಣ್ಣ ಬಣ್ಣದ ಮೀನುಗಳನ್ನು ಹಾಗೂ ಇತರ ಜೀವಜಾತಿಗಳನ್ನು ನೋಡಿದಾಗ ನನಗೆ ಅಲ್ಲಿ ಅವುಗಳು ಹೋಳದ ಬಂಡೆಗಳಲ್ಲಿ ಕಾಣುವಂತ ಜೀವಿಗಳು ಹೆಚ್ಚಿಗೆ ಇದ್ದಿದ್ದರಿಂದ ಹೆಚ್ಚಿನ ಅನ್ವೇಷಣೆಯನ್ನು ನಾವು ಆರಂಭ ಮಾಡಿದ್ವಿ। ಆವಾಗ ಅನೇಕ ರೀತಿಯ ಹವಳಗಳು ಅಲ್ಲಿ ಕಂಡುಬಂದವು। ಶಿವನ ಕಣ್ಣು ಅನ್ನುವ ಉಪಮೆ ಹೊಂದಿರುವ ನೇತ್ರಾಣಿ ದ್ವೀಪದಲ್ಲಿ ಎಣಿಕೆಗೆ ಸಿಗದಷ್ಟು ಹಲವು ಜಾತಿಯ ಪಾರಿವಾಳಗಳು ವಾಸ ಮಾಡುತ್ತಿವೆ। ಇಲ್ಲಿ ಅಳಿವಿನಂಚಿನಲ್ಲಿರುವ ಕೆಲವು ಪಕ್ಷಿ ಸಂಕುಲಗಳು ಬೀಡುಬಿಟ್ಟಿವೆ। ವೈಟ್ ಬೆಲ್ಲಿಡ್ ಸೀ ಏಗಲ್ ಅಥವಾ ಶ್ವೇತ ಕತ್ತಿನ ಸಮುದ್ರ ಗರುಡ ಹಾಗೂ ಎಡಿಬಲ್ ನೆಸ್ಟ್ ಸ್ವಿಫ್ಟ್ಲೆಟ್ಸ್ ಅಂತ ಕರೆಯಲಾಗುವ ಒಂದು ಬಗೆಯ ಪಕ್ಷಿಗಳು ಇಲ್ಲಿವೆ। ಇಲ್ಲಿರುವ ಗುಹೆಗಳಲ್ಲಿ ಗೂಡು ಕಟ್ಟಿರುವ ಸ್ವಿಫ್ಟ್ಲೆಟ್ಸ್ ಗಳನ್ನ ಆಹಾರವಾಗಿ ಬಳಸಿಕೊಳ್ಳುವ ಹಿನ್ನೆಲೆಯಲ್ಲಿ ಇದರ ಕಳ್ಳ ಸಾಗಾಣಿಕೆ ಅವ್ಯಾಹತವಾಗಿ ನಡೆಯುತ್ತಿತ್ತು। ಈಗ ಅದಕ್ಕೆ ನಿಷೇಧ ಹೇರಲಾಗಿದೆ। ಅಲ್ಲಿ ಎರಡು ಗವಿಗಳಿದ್ದು ಗವಿಗಳಲ್ಲಿ ಅಪಾರ ಪ್ರಮಾಣದಲ್ಲಿ ತಿನ್ನುವ ಗೂಡನ್ನು ನಿರ್ಮಿಸುವ ಸ್ವಿಫ್ಟ್ಲೆಟ್ಸ್ ಸಾಕಷ್ಟು ಇರುವುದು ಕಂಡು ಬಂತು। ಅಲ್ಲದೇ ಅವನ್ನು ದೋಜು ಪೋಚ್ ಮಾಡ್ತಾ ಇರೋದು, ಅಂದರೆ ಕಳ್ಳರು ಬಂದು ಅವನ್ನೆಲ್ಲ ಕದ್ಕೊಂಡು ಹೋಗಿ ಮಾರೋದು ಗೊತ್ತಾಯಿತು। ಯಾಕಂತ ಹೇಳಿದರೆ ಈ ಗೂಡುಗಳಿಗೆ ವಿದೇಶಗಳಲ್ಲಿ ಭಾರಿ ಬೇಡಿಕೆ ಇದೆ। ಒಂದು ಕೆಜಿ ಗೂಡಿಗೆ ಸುಮಾರು 15-20 ಸಾವಿರ ರೂಪಾಯಿ ಬೆಲೆ ಇರೋದ್ರಿಂದ ಈ ಹಕ್ಕಿಗಳು ಮೊಟ್ಟೆ ಇಡುವಂಥ ಪ್ರದೇಶ ಗೂಡುಗಳನ್ನೇ ಕೆತ್ತು ಅವುಗಳ ಸಂತತಿಗೆ ಅಪಾಯನ ಒದಗಿಸ್ತಾ ಇರೋದು ಕಂಡು ಬಂತು। ಇಲ್ಲಿನ ಸಾಗರ ಪರಿಸರದಲ್ಲಿ ಅತ್ಯಂತ ಶ್ರೀಮಂತ ಜೀವ ವೈವಿಧ್ಯತೆ ಇದೆ। ಇಲ್ಲಿ ಜಗತ್ತಿನಲ್ಲಿ ಎಲ್ಲಿಯೂ ಕಾಣಸಿಗದ ಅತಿ ಅಪರೂಪದ ಮೀನುಗಳಿವೆ। ಶಾರ್ಕ್ ಹಾಗೂ ಡಾಲ್ಫಿನ್ಗಳು ಇಲ್ಲಿಗೆ ಬಂದು ಹೋಗುತ್ತವೆ। ಇಲ್ಲಿನ ಆಳಸಾಗರದಲ್ಲಿ ಓರ್ಕಾ ಹಾಗೂ ನೀಲಿ ತಿಮಿಂಗಲವನ್ನ ಕಂಡ ಈಜುಗಾರರಿದ್ದಾರೆ। ವಿವಿಧ ರೀತಿಯ ಹವಳಗಳು, ಬುರ್ರಾಕುಡ, ಬಟರ್ಫ್ಲೈ ಫಿಶ್ ಅಥವಾ ಚಿಟ್ಟೆ ಮೀನು, ರೆಡ್ ಟೂತ್ ಟ್ರಿಗರ್ ಫಿಶ್ ಅಥವಾ ಬಂದೂಕು ಮೀನು, ಜಾಕ್ಸ್ ಅಥವಾ ಗಿಳಿ ಮೀನು, ಕೋಬಿಯಾ ಅಥವಾ ಹಾವು ಮೀನು, ಸ್ನಾಪರ್ಸ್, ಇಂಡಿಯನ್ ಬ್ಯಾನರ್ ಫಿಶ್ ಮತ್ತು ಸೀಗಡಿ ಮೀನುಗಳು ಈ ಪ್ರದೇಶದಲ್ಲಿ ಹೇರಳವಾಗಿವೆ। ಪೂನಾದಿಂದ ಒಬ್ಬ ವಿಜ್ಞಾನಿಯ ಗುಂಪು ಅಧ್ಯಯನ ಮಾಡಿದ್ದಾರೆ। ಸುಮಾರು 300 ಪ್ರಭೇದಗಳಕ್ಕಿಂತಲೂ ಹೆಚ್ಚಾದ ಮೀನಿನ ಜಾತಿಗಳಲ್ಲಿದ್ದಾವೆ। ಆ ಬೆಟ್ಟದಲ್ಲೂ ಕೂಡ ಕೆಲವು ವಿಶೇಷವಾದ ಸಸ್ಯಗಳಿದ್ದಾವೆ। ಈ ಎಲ್ಲ ಕಾರಣಗಳಿಂದ ಕೂಡ ವೈವಿಧ್ಯತೆಯಲ್ಲೂ ನಮ್ಮ ನೇತ್ರಾಣಿ ದ್ವೀಪ ಬಹಳ ಪ್ರಮುಖ ಅಂತಲೇ ಹೇಳಬೇಕು। ವೀಕ್ಷಕರೇ, ಒಂದು ರೀತಿಯಲ್ಲಿ ಈ ನೇತ್ರಾಣಿ ದ್ವೀಪ ಸರ್ವ ಧರ್ಮಗಳ ಸಮನ್ವಯ ಕೇಂದ್ರ ಅಂದರೆ
ತಪ್ಪಾಗೋದಿಲ್ಲ. ಇಲ್ಲಿ ಹಿಂದೂಗಳ ಜಟ್ಟಿಗನ ಮೂರ್ತಿ ಇದೆ, ನೇತ್ರ ಹೈಗುಳಿ ಸೇರಿದಂತೆ ಇತರ ದೇವರುಗಳ ಪ್ರತಿಮೆ ಇದೆ. ಇನ್ನು ಇಸ್ಲಾಂ ಹಾಗೂ ಕ್ರೈಸ್ತ ಧರ್ಮೀಯರ ಪ್ರಾರ್ಥನಾ ಕೇಂದ್ರಗಳು ಇಲ್ಲಿದೆ. ಈ ನೇತ್ರಾಣಿಯ ಬಗ್ಗೆ ಈ ಹಿಂದೆ ಕೆಲವು ಮೂಢನಂಬಿಕೆಗಳು ಕಟ್ಟುಕತೆಗಳನ್ನು ಹರಿಯಬಿಡಲಾಗಿತ್ತು. ನೇತ್ರಾಣಿ ಪ್ರಮುಖ ಧಾರ್ಮಿಕ ಕ್ಷೇತ್ರವೂ ಹೌದು. ಇಲ್ಲಿ ಜಟ್ಟಿಗ, ನೇತ್ರ ಹೈಗುಳಿ ಸೇರಿದಂತೆ ಅನೇಕ ದೇವರುಗಳ ಪ್ರತಿಮೆ ಇದೆ. ಸಮುದ್ರದಲ್ಲಿ ತಮಗೆ ಅಪಾಯವಾಗದಿರಲಿ, ದುಡಿಮೆ ಚೆನ್ನಾಗಿರಲಿ ಅಂತ ನೇತ್ರಾಣಿ ದೇವರಿಗೆ ಹರಕೆ ಹೊರುವ ಸಂಪ್ರದಾಯ ಈಗಲೂ ಇಲ್ಲಿನ ಮೀನುಗಾರರಲ್ಲಿ ಚಾಲ್ತಿಯಲ್ಲಿದೆ. ಇಲ್ಲಿನ ದೇವರುಗಳಿಗೆ ಕುರಿ ಕೋಳಿ ಆಡುಗಳನ್ನು ಹರಕೆ ಬಿಡುವುದು ವಾಡಿಕೆ. ಆದರೀಗ ಇಲ್ಲಿ ಪ್ರಾಣಿ ಬಲಿಗೆ ನಿಷೇಧ ಹೇರಲಾಗಿದೆ. ಈ ಬೆಟ್ಟದ ಮೇಲೆ ನಾಲ್ಕಾರು ಕರಿಕಲ್ಲಿನ ದೇವರ ಮೂರ್ತಿಗಳು, ಯೇಸುವಿನ ಶಿಲವೆ, ಗೋರಿಗಳಿವೆ. ಈ ಮೂಲಕ ಸರ್ವ ಧರ್ಮಗಳ ಸಮನ್ವಯತೆಯನ್ನು ನೇತ್ರಾಣಿ ಸಾರುತ್ತದೆ. ಐತಿಹಾಸಿಕವಾಗಿ ಕೂಡ ಅಥವಾ ಚಾರಿತ್ರಿಕವಾಗಿ ಕೂಡ ಈ ನೇತ್ರಾಣಿ ದ್ವೀಪ ಬಹಳ ಪ್ರಮುಖವಾಗಿದೆ. ಮೊದಲನೇದಾಗಿ ಇಲ್ಲಿ ಮೂರು ಧರ್ಮಗಳ ಸಾಮರಸ್ಯವನ್ನು ನಾವು ಕಾಣಬಹುದು. ಅಲ್ಲಿ ಚರ್ಚ್ ಇದೆ, ಒಂದು ಮಸೀದಿ ಇದೆ, ಒಂದು ದೇವಾಲಯ ಇದೆ. ಇಷ್ಟೇ ಅಲ್ಲದೆ ಚಾರಿತ್ರಿಕವಾಗಿ ಕೂಡ ಅಲ್ಲಿ ಹಲವಾರು ಕುರುಹುಗಳನ್ನು ನಾವು ಕಾಣ್ತೀವಿ. ಚೆನ್ನಭೈರಾದೇವಿ ಆಳ್ತಾ ಇದ್ದ 1600 ಅಂದರೆ 16-17 ಶತಮಾನದಿಂದಲೂ ಕೂಡ ಅಲ್ಲಿ ಮಾನವರ ವಸತಿ ಇತ್ತು, ಮಾನವರ ಪೂಜೆ ಪುನಸ್ಕಾರ ನಡೀತತ್ವನೋ ಅನ್ನೋದು ಕೂಡ ಅಲ್ಲಿ ನಮಗೆ ಕುರುಹುಗಳು ಸಿಗ್ತವೆ. ಹಿಂದೊಂದು ಕಾಲದಲ್ಲಿ ನೇತ್ರಾಣಿ ದ್ವೀಪಕ್ಕೆ ಹೋಗಲು ಜನ ಹೆದರುತ್ತಿದ್ದರಂತೆ. ಇದು ಭೂತಗಳ ಆವಾಸ ಸ್ಥಾನ, ಇಲ್ಲಿ ಹಲವು ಭೂತಗಳ ಸಂಚಾರವಿದೆ ಅನ್ನುವ ಕಟ್ಟುಕತೆಗಳು ಚಾಲ್ತಿಯಲ್ಲಿದ್ದವಂತೆ. ಹೀಗಾಗಿ ಈ ಭೂತಗಳನ್ನು ಸಂಪ್ರೀತಗೊಳಿಸಲು ಕುರಿ ಕೋಳಿಗಳನ್ನು ಬಿಟ್ಟು ಬರುವ ಪರಿಪಾಠವಿತ್ತಂತೆ. ಈಗ ಇಲ್ಲಿ ಪ್ರಾಣಿವಧೆ ನಿಷೇಧ ಇರುವ ಕಾರಣ ಬಲಿಗಾಗಿ ತೆಗೆದುಕೊಂಡು ಹೋದ ಮೇಕೆಗಳನ್ನು ಅಲ್ಲಿಯೇ ಬಿಟ್ಟು ಬರಲಾಗುತ್ತದೆ. ಪ್ರೀವೀಕ್ಷಕರೇ, ಹಲವು ವೈವಿಧ್ಯಗಳನ್ನು, ವಿಶೇಷತೆಗಳನ್ನು ಹೊಂದಿದ್ದಂತಹ ನೇತ್ರಾಣಿ ದ್ವೀಪ ವಿವಾದದ ಕೇಂದ್ರ ಬಿಂದು ಆಗೋಕ್ಕೆ ಕಾರಣವಾಗಿದ್ದು ಭಾರತೀಯ ನೌಕಾದಳ ಈ ಒಂದು ನೇತ್ರಾಣಿ ಬೆಟ್ಟದಲ್ಲಿ ಆರಂಭಿಸಿದಂತಹ ಟಾರ್ಗೆಟ್ ಪ್ರಾಕ್ಟೀಸ್. ಇದನ್ನು ವಿರೋಧಿಸಿ ಕಳೆದ 13 ವರ್ಷದಿಂದ ಸಮುದ್ರ ಪರಿಸರ ಹಾಗೂ ಜೀವಶಾಸ್ತ್ರದ ಪ್ರೊಫೆಸರ್ ಒಬ್ಬರು ಏಕಾಂಗಿಯಾಗಿ ಹೋರಾಟ ಮಾಡ್ತಿದ್ದಾರೆ. ಇನ್ನು ಈ ವಿವಾದ ಕೋರ್ಟಿನ ಮೆಟ್ಲು ಕೂಡ ಏರಿತ್ತು. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಒಂದು ಸಣ್ಣ ಬ್ರೇಕ್ ನಂತರ. ಪ್ರಿಯ ವೀಕ್ಷಕರೇ, ಲಕ್ಷದ್ವೀಪವನ್ನು ಹೊರತುಪಡಿಸಿದರೆ ಈ ನೇತ್ರಾಣಿ ದ್ವೀಪದ ಸುತ್ತಮುತ್ತಲಿನ ಸಾಗರದಲ್ಲಿ ಹವಳದ ದಂಡೆಗಳು ವಿಫುಲವಾಗಿದೆ. ಇದು ಇಲ್ಲಿನ ಸ್ವಚ್ಛ ಶುದ್ಧ ಸಾಗರ ಪರಿಸರದ ಮಹತ್ವವನ್ನು ಸಾರುತ್ತೆ. ಈ ನೇತ್ರಾಣಿ ದ್ವೀಪ ಅನ್ನುವಂಥದ್ದು ಮೀನುಗಾರರಿಗೆ, ಸಾಹಸ ಪ್ರಿಯರಿಗೆ, ಊದು ಉಳುವೆ ಹಾಕಿ ಈಜುವಂತಹ ಈಜುಪಟುಗಳಿಗೆ ಹಾಗೂ ಸಾಗರ ಪರಿಸರದ ಜೀವಶಾಸ್ತ್ರವನ್ನು ಅಧ್ಯಯನ ಮಾಡುವಂಥವರಿಗೆ ನೆಚ್ಚಿನ ತಾಣ. ಆದರೆ ನೇತ್ರಾಣಿಯಲ್ಲಿ ಆಧಿಪತ್ಯವನ್ನು ಸಾಧಿಸಿದ್ದು ಮಾತ್ರ ಸೀಬರ್ಡ್ನ ಭಾರತೀಯ ನೌಕಾದಳ. ಕಾರವಾರದ ಸೀಬರ್ಡ್ ನೌಕಾ ನೆಲೆಯ ಯೋಧರು ತಮ್ಮ ಟಾರ್ಗೆಟ್ ಪ್ರಾಕ್ಟೀಸ್ ಅಥವಾ ಸಮರಾಭ್ಯಾಸಕ್ಕೆ ಆಯ್ಕೆ ಮಾಡಿಕೊಂಡಿದ್ದು ಈ ನೇತ್ರಾಣಿ ದ್ವೀಪದ ಕಲ್ಲು ಬಂಡೆಗಳನ್ನು. ನಾವು ಅನ್ವೇಷಣೆ ಮಾಡ್ತಾ ಇದ್ದಾಗ ನಾವಿಕ ದಳದವರ ಗುಂಡಿನ ಸುರುಮಳೆ ಈ ನಡುಗಡ್ಡೆಯ ಮೇಲೆ ಆಯಿತು. ನಾವು ಅಲ್ಲಿಂದ ತಪ್ಪಿಸಿಕೊಂಡು ಬಂದದ್ದೇ ನಮ್ಮ ಸುದೈವ. ಅಂಥ ಒಂದು ಪರಿಸ್ಥಿತಿಯನ್ನು ನೋಡಿದ ಕೂಡಲೇ ನಾವು ನೇರವಾಗಿ ಜಿಲ್ಲಾಧಿಕಾರಿಯವರಿಗೆ ಒಂದು ಪತ್ರ ಬರೆದ್ವಿ. ಏನಂತ ಅಂದರೆ, ಇಲ್ಲಿ ಒಂದು ಅದ್ಭುತ ಜೀವಿ ಸಂಕುಲ ಇರುವಂತಹ ಒಂದು ನಡುಗಡ್ಡೆ ಇದೆ, ಇದು ನಮ್ಮ ಜಿಲ್ಲೆಯ ಆಸ್ತಿಯಾಗಿರಬೇಕಾಗಿತ್ತು, ಇದರ ನಾಶ ನಾವಿಕ ದಳದಿಂದ ನಡೀತಾ ಇದೆ. ನಾವಿಕ ದಳದವರು ಎಚ್ಚೆತ್ಕೊಂಡು ಇದು ನಮಗೆ ಬೇಕು, ಇದು ದೇಶದ ಹಿತದ ದೃಷ್ಟಿಯಿಂದ ಇದನ್ನು ನಾವು ಬಳಸ್ಕೊಳ್ಳೇಬೇಕು, ಇದನ್ನು ನಾವು ತಲೆತಲಾಂತರಗಳಿಂದ ಅನೇಕ ವರ್ಷಗಳಿಂದ 20-30 ವರ್ಷಗಳಿಗಿಂತ ಹೆಚ್ಚಿನಿಂದ ಬಳಸ್ಕೋತಾ ಇದ್ದೆ ಅಂತ ಹೇಳಿ ಅವರು ಒತ್ತಾಯವನ್ನು ಸರ್ಕಾರಕ್ಕೆ ಮಾಡಿದರು. ಈಗಲೂ ನೇತ್ರಾಣಿಯ ಪಕ್ಕದಲ್ಲಿರುವ ದ್ವೀಪವು ಭಾರತೀಯ ನೌಕಾಪಡೆಯಿಂದ ಗುರಿ ಅಭ್ಯಾಸಕ್ಕಾಗಿ ಬಳಸಲ್ಪಡುತ್ತಿದೆ. ಅಭ್ಯಾಸದ ನಂತರ ಇಲ್ಲಿನ ಪರಿಸರದಲ್ಲಿ ಖಾಲಿ ಗುಂಡುಗಳು ಹಾಗೂ ಶೆಲ್ಗಳು ಬಿದ್ದಿರುತ್ತವೆ. ಯಾವುದೇ ಸಮಯದಲ್ಲಾದರೂ ಸ್ಫೋಟಿಸಬಹುದಾದ ಶೆಲ್ಗಳು ಬಂಡೆಗಳ ಪಕ್ಕದಲ್ಲಿ ಹಾಗೂ ಸಮುದ್ರ ದಾಳದಲ್ಲಿ ಬೀಳುತ್ತವೆ. ನೇತ್ರಾಣಿ ದ್ವೀಪದ ಹಾಗೂ ಸುತ್ತಮುತ್ತಲಿನ ಸಾಗರ ಪರಿಸರಕ್ಕೆ ಧಕ್ಕೆ ಉಂಟು ಮಾಡುತ್ತಿರುವ ನೌಕಾ ನೆಲೆಯ ಸಮರಾಭ್ಯಾಸ ನಿಲ್ಲಬೇಕೆಂದು ಸತತ ಸುದೀರ್ಘ 13 ವರ್ಷಗಳಿಂದ ಹೋರಾಟ ನಡೆಸ್ತಾ ಬಂದಿರುವ ಪರಿಸರ ಪ್ರೇಮಿ ಕಾರವಾರದ ವಿಎನ್ ನಾಯಕ್. ಸಾಗರ ಪರಿಸರ ಹಾಗೂ ಜೀವಶಾಸ್ತ್ರದ ಪ್ರೊಫೆಸರ್ ಆಗಿದ್ದ ನಾಯಕ್ ಸದ್ಯ ಉತ್ತರ ಕನ್ನಡ ವಿಜ್ಞಾನ ಸಂಘದ ಅಧ್ಯಕ್ಷರಾಗಿದ್ದಾರೆ.
ಈ ನೇತ್ರಾಣಿಯಲ್ಲಿರುವ ಅಪರೂಪದ ಹಾಗೂ ಅಳಿವಿನಂಚಿನಲ್ಲಿರುವ ಜೀವಿಗಳು ಹಾಗೂ ಜಲಚರಗಳ ಬಗ್ಗೆ ಸಾಕಷ್ಟು ಅಧ್ಯಯನ ನಡೆಸಿದ್ದಾರೆ. ನಾಯಕ್ ಏಕಾಂಗಿಯಾಗಿ ಭಾರತೀಯ ನೌಕಾದಳದ ಟಾರ್ಗೆಟ್ ಪ್ರಾಕ್ಟೀಸ್ ವಿರುದ್ಧ ಧ್ವನಿ ಎತ್ತುತ್ತಲೇ ಬಂದಿದ್ದಾರೆ. ನಮ್ಮ ರಾಜ್ಯದಲ್ಲೇ ಅತ್ಯುತ್ತಮವಾದಂಥ ಹವಳಗಳ ಬಂಡೆ ಇರೋದು ಈ ಪ್ರದೇಶದಲ್ಲಿ. ಹವಳದ ಬಂಡೆಗಳ ರಕ್ಷಣೆಗೆ ಅನೇಕ ಕಾನೂನುಗಳಿದ್ದಾವೆ. ಹಾಗಾಗಿ ನಮ್ಮ ಜಿಲ್ಲೆಯ ಕರ್ತವ್ಯ ಅಂತ ಹೇಳಿದರೆ ಈ ನಡುಗಡ್ಡೆಯನ್ನು ನಾವು ರಕ್ಷಣೆ ಮಾಡಬೇಕು, ಇಲ್ಲಿದ್ದ ಜೀವಿ ಸಂಕುಲಕ್ಕೆ ರಕ್ಷಣೆ ನೀಡಬೇಕಾದ್ದು ನಮ್ಮ ಕರ್ತವ್ಯ ಅಂತ ಹೇಳಿ ನಾವು ಒತ್ತಾಯ ತಂದ್ರೆ. ನೌಕಾನೆಲೆಯವರು ಪ್ರತಿ ವರ್ಷ ಈ ಗುಡ್ಡದ ಮೇಲೆ ಬಾಂಬ್ ಸ್ಫೋಟ ಸೇರಿದಂತೆ ವಿವಿಧ ಶಸ್ತ್ರಾಸ್ತ್ರ ತರಬೇತಿ ನಡೆಸುತ್ತಾರೆ. ಈ ಸಂದರ್ಭದಲ್ಲಿ ಸಮುದ್ರದಲ್ಲಿ ಮೀನುಗಾರಿಕೆಗೆ ನಿಷೇಧ ಹೇರಲಾಗಿದೆ ಅನ್ನೋ ಪ್ರಕಟಣೆ ನೀಡಲಾಗುತ್ತದೆ. ಈ ಹಿಂದೆ ದ್ವೀಪದಲ್ಲಿ ಶಸ್ತ್ರಾಸ್ತ್ರ ತರಬೇತಿಗೆ ಪರಿಸರವಾದಿಗಳಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಎಎನ್ ಕಾರ್ತಿಕ್, ಬಿ ಮಂಜುನಾಥ್, ಬಿ ಆರ್ ದೀಪಕ್ ಮುಂತಾದ ಪರಿಸರ ಪ್ರೇಮಿಗಳು ಹೈಕೋರ್ಟ್ ಮೊರೆ ಹೋಗಿದ್ದರು. ಇಷ್ಟಾದ್ರೂ ನಮ್ಮ ಘನ ಸರ್ಕಾರ ನಾವಿಕ ದಳದ ಬೇಡಿಕೆಗೆ ಮಣಿದು ಅವರಿಗೆ ಅದನ್ನು ನೀಡುವ ದಿಶೆಯಲ್ಲಿ ಪ್ರಯತ್ನ ನಡೆಸ್ತಾ ಇತ್ತು. ಆವಾಗ ನಮ್ಮ ಕೆಲವು ಪತ್ರಿಕಾ ಮಿತ್ರರು ಕಾನೂನಿನ ಹೋರಾಟ ನಡೆಸಿ ಈ ಕ್ರಮಕ್ಕೆ ಸ್ಟೇ ತಗೊಂಡು ಬಂದರು. ರಕ್ಷಣಾ ಇಲಾಖೆ ನೇತ್ರಾಣಿಯನ್ನ ಗುರಿತಾಣವಾಗಿ ಬಳಸೋದ್ರಿಂದ ಸ್ಥಳೀಯ ಪರಿಸರ ಹಾಗೂ ಜಲಚರಗಳಿಗೆ ಹಾನಿಯಾಗ್ತಿದೆ. ಇಲ್ಲಿನ ಹವಳದ ದಂಡೆಗಳಿಗೆ ಹಾಗೂ ಅಳಿವಿನಂಚಿನಲ್ಲಿರುವ ಜೀವ ಪ್ರಭೇದಗಳಿಗೆ ಧಕ್ಕೆ ಉಂಟಾಗ್ತಿದೆ. ಕೂಡಲೇ ಈ ಚಟುವಟಿಕೆಗೆ ತಡೆ ಹಾಕುವಂತೆ ನಿರ್ದೇಶನ ಕೋರಿ ಹೈಕೋರ್ಟ್ನಲ್ಲಿ ಮುಖ್ಯ ನ್ಯಾಯಮೂರ್ತಿ ವಿಕ್ರಮ್ಜೀತ್ ಸೇನ್ ಹಾಗೂ ನ್ಯಾಯಮೂರ್ತಿ ಬಿ ವಿ ನಾಗರತ್ನ ಅವರಿದ್ದ ವಿಭಾಗೀಯ ಪೀಠಕ್ಕೆ ಅಪೀಲು ಸಲ್ಲಿಸಲಾಗಿತ್ತು. ಈ ವೇಳೆ ರಕ್ಷಣಾ ಇಲಾಖೆ ಬಾಂಬ್ ದಾಳಿಯ ತಾಲೀಮಿಗೆ ಬಳಸುವ ಕುರಿತು ಆಕ್ಷೇಪಣೆ ಸಲ್ಲಿಸಲು ಜೀವವೈವಿಧ್ಯ ಮಂಡಳಿಗೆ ಹೈಕೋರ್ಟ್ ಆದೇಶ ಕೂಡ ನೀಡಿತ್ತು. ವೀಕ್ಷಕರೇ, ಟಾರ್ಗೆಟ್ ಪ್ರಾಕ್ಟೀಸ್ ಮಾಡುವಂತಹ ನೇತ್ರಾಣಿ ದ್ವೀಪದಲ್ಲಿ ಯಾವುದೇ ರೀತಿಯ ಜನವಸತಿ ಇಲ್ಲ. ಟಾರ್ಗೆಟ್ ಪ್ರಾಕ್ಟೀಸ್ ಮಾಡುವಾಗ ಯಾವುದೇ ರೀತಿಯ ರಾಸಾಯನಿಕ ಮಿಶ್ರಿತ ಪದಾರ್ಥಗಳನ್ನು ರಿಲೀಸ್ ಮಾಡ್ತಾ ಇಲ್ಲ. ಹಾಗೂ ಈ ಟಾರ್ಗೆಟ್ ಪ್ರಾಕ್ಟೀಸ್ ಮಾಡೋದ್ರಿಂದ ಯಾವುದೇ ರೀತಿಯ ಜೀವಹಾನಿಯಾಗಿಲ್ಲ, ಯಾವುದೇ ರೀತಿಯ ಮನುಷ್ಯರು ಸತ್ತಿಲ್ಲ ಅನ್ನುವಂತಹ ಮಾಹಿತಿಯನ್ನು ರಕ್ಷಣಾ ಇಲಾಖೆಯ ಪರವಾದಂತಹ ವಕೀಲರು ಹೈಕೋರ್ಟ್ಗೆ ನೀಡಿದರು. ಇದಕ್ಕೆ ಆಕ್ಷೇಪಿಸಿದ್ದ ಅರ್ಜಿದಾರರ ಪರ ವಕೀಲರು ಗುರಿ ಚಟುವಟಿಕೆ ನಡೆಸುವ ವೇಳೆ ದ್ವೀಪದ ಬಳಿಯ ಸಮುದ್ರದ ಉಷ್ಣಾಂಶ 29 ಡಿಗ್ರಿಯಿಂದ 500 ಡಿಗ್ರಿಗೆ ಹೆಚ್ಚುತ್ತದೆ. ಇದರಿಂದ ನಾನಾ ಜಲಚರ ಪಕ್ಷಿಗಳ ಜೀವಕ್ಕೆ ಕುತ್ತು ಉಂಟಾಗಿದೆ. ಕೆಲ ವರ್ಷಗಳ ಹಿಂದೆ ಶೆಲ್ವೊಂದು ಸ್ಫೋಟಿಸಿ 4 ಮಕ್ಕಳು ಸಾವಿಗೀಡಾಗಿದ್ದರು. ಇನ್ನು ಇದರಿಂದ ಸ್ಥಳೀಯ ಮೀನುಗಾರಿಕೆಗೂ ಅಡ್ಡಿಯಾಗ್ತಿದೆ ಅಂತ ವಾದ ಮಂಡಿಸಿದರು. ಕೆಲವು ಕಾಲದ ನಿಷೇಧದ ನಂತರ ಮತ್ತೆ ಯಥಾಪ್ರಕಾರ ನೇತ್ರಾಣಿಯಲ್ಲಿ ನೌಕಾದಳದ ಟಾರ್ಗೆಟ್ ಪ್ರಾಕ್ಟೀಸ್ ಮುಂದುವರಿಯಿತು. ಬಯೋಡೈವರ್ಸಿಟಿ ಬೋರ್ಡ್ 2000ನೇ ಇಸವಿಯಲ್ಲಿ ನೇತ್ರಾಣಿ ದ್ವೀಪದಲ್ಲಿ ಸರ್ವೆ ನಡೆಸಿ ದ್ವೀಪದ ಸುತ್ತಲಿನ ಸಾಗರದಲ್ಲಿ ಸುಮಾರು 14.7% ಹವಳದ ದಿಣ್ಣೆಗಳಿವೆ, 2.7% ಸ್ಪಂಜಿನಂತಹ ಶಿಲೀಂಧ್ರ ಜೀವಿಗಳು, 63.2% ಆಲ್ಗೆ ಅಥವಾ ಪಾಚಿ, 13.3% ಪಾಲಿಚಾಟಸ್ ಹಾಗೂ 0.3% ಮ್ಯೂಸೆಲ್ ಅಥವಾ ಕಪ್ಪೆ ಚಿಪ್ಪುಗಳಿವೆ ಅಂತ ವರದಿ ಮಾಡಿತ್ತು. ಆದರೆ ಜೀವವೈವಿಧ್ಯ ಮಂಡಳಿ ನಡೆಸಿದ ಸಮೀಕ್ಷೆ ಕೇವಲ 50%ರಷ್ಟು ಮಾತ್ರ ಅನ್ನುವ ಮಾತುಗಳು ಕೇಳಿಬಂದಿದ್ದವು. ಪ್ರಿವೀಕ್ಷಕರೇ, ಒಂದು ಕಡೆ ನೇತ್ರಾಣಿ ದ್ವೀಪದಲ್ಲಿ ಸೀಬರ್ಡ್ ನಾವಿಕ ದಳದ ಟಾರ್ಗೆಟ್ ಪ್ರಾಕ್ಟೀಸಿಂಗ್ ನಡೀತಾ ಇದ್ರೆ, ಇನ್ನೊಂದು ಕಡೆ ಉತ್ತರ ಕನ್ನಡ ಜಿಲ್ಲಾಡಳಿತ ಇದೇ ನೇತ್ರಾಣಿ ಸುತ್ತಮುತ್ತಲಿನ ಕಡಲ ಪರಿಸರದಲ್ಲಿ ಸ್ಕೂಬಾ ಡೈವಿಂಗ್ಗೆ ಅನುಮತಿ ನೀಡುವ ಮೂಲಕ ಇನ್ನೊಂದು ವಿವಾದವನ್ನು ಹುಟ್ಟುಹಾಕಿದೆ. ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ, ಒಂದು ಸಣ್ಣ ವಿರಾಮ ತಗೊಂಡು ಬನ್ನಿ. ಪ್ರಿವೀಕ್ಷಕರೇ, ನೇತ್ರಾಣಿ ದ್ವೀಪದ ಸುತ್ತಮುತ್ತ ಇರುವಂತಹ ಸ್ವಚ್ಛ, ಶುದ್ಧ, ಪಾರದರ್ಶಕ ಮೇಲ್ಮೈ ಹೊಂದಿರುವಂತಹ ಮಹಾಸಾಗರ ಸ್ಕೂಬಾ ಡೈವಿಂಗ್ಗೆ ಹೇಳಿ ಮಾಡಿದಂಥ ಜಾಗ. ಈ ಹಿಂದೆ ಗೋವಾದಿಂದ ಬರ್ತಿದ್ದಂತಹ ಪ್ರವಾಸಿಗರು ಅನಧಿಕೃತವಾಗಿ ಇಲ್ಲಿ ಸ್ಕೂಬಾ ಡೈವಿಂಗ್ ನಡೆಸ್ತಾ ಇದ್ರು. ಆದರೀಗ
ಸ್ವತಃ ಉತ್ತರ ಕನ್ನಡ ಜಿಲ್ಲಾಡಳಿತ ಇಲ್ಲಿ ಸ್ಕೂಬಾ ಡೈವಿಂಗ್ಗೆ ಅನುಮತಿ ನೀಡಿದೆ. ನೇತ್ರಾಣಿ ದ್ವೀಪದ ಸುತ್ತಲಿನ ಕಡಲಾಳದ ಅಪೂರ್ವ ಜೀವ ಜಗತ್ತು ಅದ್ಭುತ. ಅಂಡಮಾನ್, ನಿಕೋಬಾರ್, ಲಕ್ಷದ್ವೀಪ, ಪಾಂಡಿಚೇರಿ ಹಾಗೂ ಗೋವಾವನ್ನು ಹೊರತುಪಡಿಸಿದರೆ ಸ್ಕೂಬಾ ಡೈವಿಂಗ್ಗೆ ಹೇಳಿ ಮಾಡಿಸಿದ ತಾಣ ಈ ನೇತ್ರಾಣಿ. ಈ ಐಲ್ಯಾಂಡ್ ಸುತ್ತಲಿನ ದಟ್ಟ ನೀಲಿ ಬಣ್ಣದ ಸಮುದ್ರದಲ್ಲಿ ಪ್ರತಿನಿತ್ಯ ಸರಿಸುಮಾರು 5-12 ಮೀಟರ್ ಆಳದವರೆಗಿನ ಸಮುದ್ರದ ಸಂಪೂರ್ಣ ಪರಿಸರ ಕಾಣಿಸುತ್ತದೆ. ಆಮ್ಲಜನಕದ ಸಿಲಿಂಡರ್ ಸಹಾಯ ಪಡೆದು ಸಮುದ್ರದೊಳಗೆ ಪ್ರವೇಶಿಸಿದರೆ ಬಗೆ ಬಗೆಯ ವೈವಿಧ್ಯಮಯ ಮೀನು, ಸಾಗರ ಜೀವಿಗಳ ದರ್ಶನವಾಗುತ್ತದೆ. ಇದು ವಿದೇಶಿಯರನ್ನು ಸಹ ತೀವ್ರವಾಗಿ ಆಕರ್ಷಿಸುತ್ತಿದೆ. ರವೀಂದ್ರನಾಥ್ ಟ್ಯಾಗೋರ್ ಕಡಲ ಸಂರಕ್ಷಣೆ ಹಾಗೂ ಅಭಿವೃದ್ಧಿ ಸಮಿತಿ ಈಗಾಗಲೇ 3 ಖಾಸಗಿ ಕಂಪನಿಗಳಿಗೆ ಟೆಂಡರ್ ಮೂಲಕ ನೇತ್ರಾಣಿ ದ್ವೀಪದ ಸುತ್ತಲಿನ ಸಮುದ್ರದಲ್ಲಿ ಸ್ಕೂಬಾ ಡೈವಿಂಗ್ಗೆ ಅನುಮತಿ ನೀಡಿದೆ. ಡೈವ್ ಗೋವಾ, ಮುಂಬೈನ ವೆಸ್ಟ್ ಕೋಸ್ಟ್ ಮತ್ತು ಮುರುಡೇಶ್ವರದ ನೇತ್ರಾಣಿ ಅಡ್ವೆಂಚರ್ ಸಂಸ್ಥೆಗಳು ಇದರ ಗುತ್ತಿಗೆ ಪಡೆದುಕೊಂಡಿವೆ. ಜಲಸಾಹಸ ಮತ್ತು ಜಲಚರ ಜೀವ ವೈವಿಧ್ಯ ದರ್ಶನ ಈಗೀಗ ಸಾಕಷ್ಟು ಪ್ರವಾಸಿಗರನ್ನ ಸೆಳೆಯುತ್ತಿದೆ. ನೇತ್ರಾಣಿಯಲ್ಲಿ ಅನಧಿಕೃತವಾಗಿ ಸ್ಕೂಬಾ ಡೈವಿಂಗ್ 10 ವರ್ಷಗಳ ಹಿಂದೆಯೇ ಪ್ರಾರಂಭವಾಗಿತ್ತು. ಮುಂಬೈ ಮೂಲದ ಸಂಸ್ಥೆಯೊಂದು ಗೋವಾ ಪ್ರವಾಸಿಗರನ್ನ ವರ್ಷದಲ್ಲಿ 4-6 ಬಾರಿ ಸ್ಕೂಬಾ ಡೈವಿಂಗ್ ತರಬೇತಿಗೆ ಕರೆತರುತ್ತಿತ್ತು. ಆದರೆ 4 ವರ್ಷಗಳಿಂದ ಇದು ಪೂರ್ಣವಾಗಿ ಸ್ಥಗಿತಗೊಂಡಿತ್ತು. ಅಂಡಮಾನ್, ನಿಕೋಬಾರ್, ಲಕ್ಷದ್ವೀಪದ ಸ್ಕೂಬಾ ಡೈವಿಂಗ್ ಗಮನಿಸಿದ್ದ ಜಿಲ್ಲಾಧಿಕಾರಿ ಎಸ್ಎಸ್ ನಕುಲ್ ನೇತ್ರಾಣಿಯಲ್ಲಿ ಇದನ್ನ ಅಧಿಕೃತವಾಗಿ ನಡೆಸಲು ಆಸಕ್ತಿ ವಹಿಸಿದ್ರು. ಟೆಂಡರ್ ಕರೆದು ನುರಿತ ಸ್ಕೂಬಾ ಡೈವಿಂಗ್ ನಡೆಸುವ ಕಂಪನಿಗಳ ಮೂಲಕ ರಾಯಲ್ಟಿ ಕಟ್ಟಿಸಿಕೊಳ್ಳುವ ಕರಾರು ಮಾಡಿಕೊಳ್ಳಲಾಗಿದೆ. ಜಿಲ್ಲಾಡಳಿತದ ಬೀಚ್ ಅಭಿವೃದ್ಧಿ ಸಮಿತಿಗೆ ವಾರ್ಷಿಕವಾಗಿ 3 ಸ್ಕೂಬಾ ಡೈವಿಂಗ್ ಕಂಪನಿಗಳಿಂದ 16-20 ಲಕ್ಷ ರು ಆದಾಯ ನಿರೀಕ್ಷೆ ಇದೆ. ಈ ಸ್ಕೂಬಾ ಡೈವಿಂಗ್ ನಿಂದಾಗಿಯೂ ನೇತ್ರಾಣಿ ಸಾಗರದಾಳದ ಪರಿಸರಕ್ಕೆ ಧಕ್ಕೆಯಾಗ್ತಿದೆ ಅನ್ನೋದು ಪರಿಸರ ಪ್ರೇಮಿಗಳ ಅಸಮಾಧಾನಕ್ಕೆ ಕಾರಣವಾಗಿದೆ. ಇನ್ನು ಸ್ಕೂಬಾ ಡೈವಿಂಗ್ ಕಾರಣಕ್ಕೆ ಮೀನುಗಾರಿಕೆಗೂ ತೊಂದರೆ ಆಗ್ತಿದೆ ಅನ್ನೋ ಹಿನ್ನೆಲೆಯಲ್ಲಿ ಕೆಲವು ಕಾಲದ ಹಿಂದೆ ಸ್ಥಳೀಯ ಮೀನುಗಾರರು ಸ್ಕೂಬಾ ಡೈವಿಂಗ್ಗೆ ಕರೆದೊಯ್ಯುತ್ತಿದ್ದ ದೋಣಿಯನ್ನು ತಡೆದು ಪ್ರತಿಭಟನೆ ನಡೆಸಿದ್ರು. ಸ್ಕೂಬಾ ಡೈವಿಂಗ್ನಿಂದ ಮೀನಿನ ಆಶ್ರಯ ತಾಣಗಳು ಹಾಗೂ ಸಂತಾನೋತ್ಪತ್ತಿಗೆ ತೊಂದರೆ ಆಗುತ್ತದೆ, ಇದರಿಂದ ಮೀನುಗಾರಿಕೆಯ ಮೇಲೆ ನೇರವಾದ ಪರಿಣಾಮ ಉಂಟಾಗುತ್ತದೆ ಅಂತ ಮೀನುಗಾರರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರವಾಸೋದ್ಯಮಕ್ಕೆ ಪೂರ್ಣ ಪ್ರಮಾಣದಲ್ಲಿ ನಡುಗಡ್ಡೆಯನ್ನು ಬಿಟ್ಟರೆ ಈ ಇಲ್ಲಿನ ಸಂಕುಲಕ್ಕೆ ಅಪಾಯ ಇದೆ. ದಯವಿಟ್ಟು ಹಾಗೆ ಮಾಡಬೇಡ್ರಿ. ಬದಲಿಗೆ ಅರಣ್ಯ ಇಲಾಖೆನೇ ಇಲ್ಲಿ ಅಧ್ಯಯನಕ್ಕೆ ಮಾತ್ರ ಅವಕಾಶ ನೀಡುವಂಥ ಒಂದು ಸಂದರ್ಭವನ್ನು ಮಾಡಬೇಕು. ಕೇವಲ ಹಣದಿಂದ ನಾವು ಜೀವಿಗಳ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಮನವಿ ಮಾಡಿದ್ದೇವೆ. ಸದ್ಯ ಸ್ಕೂಬಾ ಡೈವಿಂಗ್ಗೆ ಕರೆದೊಯ್ಯುವ ಬೋಟ್ಗಳು ಲಂಗರು ಹಾಕುವಾಗ ಹವಳದ ದಿಬ್ಬಗಳಿಗೆ ಹಾನಿಯಾಗದಂತೆ 50 ಕೆಜಿ ತೂಕದ 6 ಸಿಮೆಂಟ್ ಬ್ಲಾಕ್ ಮಾಡಿ ನೀರಿನಾಳಕ್ಕೆ ಇಳಿಸಿ ಅದನ್ನು ಶಾಶ್ವತವಾಗಿ ರೂಫ್ ಕಟ್ಟಲು ಚಿಂತನೆ ನಡೆದಿದೆ. ಬೋಟ್ಗಳ ನಿಲುಗಡೆ ಆಂಕರ್ ಅಥವಾ ಲಂಗರು ಹವಳದ ದಿನ್ನೆಗೆ ತಾಗದಂತೆ ಎಚ್ಚರ ವಹಿಸಲಾಗ್ತಿದೆ. ಜಿಲ್ಲಾಧಿಕಾರಿಗಳ ಮಧ್ಯಸ್ಥಿಕೆಯಲ್ಲಿ ಸಂಧಾನವೂ ನಡೆದಿದೆ. ಪ್ರಿಯ ವೀಕ್ಷಕರೇ, ನೇತ್ರಾಣಿ ಹಾಗೂ ನೇತ್ರಾಣಿ ಸುತ್ತಮುತ್ತ ಇರುವಂತಹ ಸಾಗರ ಪರಿಸರದ ವಿಶೇಷತೆಗಳು ಹಲವಾರು. ಅದು ಕೇವಲ ಹವಳದ ದಿಬ್ಬಗಳು ಮಾತ್ರ ಅಲ್ಲ, ಅದು ಇಲ್ಲಿರುವಂತಹ ದ್ವೀಪದ ಕೋಮು ಸೌಹಾರ್ದ ಪ್ರಾರ್ಥನಾ ಮಂದಿರಗಳು ಮಾತ್ರ ಅಲ್ಲ,
ಇಲ್ಲಿರುವಂತಹ ಪಾರಿವಾಳಗಳು ಅಳಿವಿನ ಅಂಚಿನಲ್ಲಿರುವಂತಹ ಪಕ್ಷಿ ಪ್ರಭೇದಗಳು ಮಾತ್ರ ಅಲ್ಲ, ಇಲ್ಲಿನ ಸಮುದ್ರ ಜೀವಿಗಳು, ಅಪರೂಪದ ಜಲಚರಗಳು ಮಾತ್ರ ಅಲ್ಲ, ಇದೆಲ್ಲದರ ಹೊರತಾಗಿ ಕೂಡ ನೇತ್ರಾಣಿ ಅನ್ನುವಂತಹ ಅಪೂರ್ವ ಸುಂದರಿ ಸಹಜವಾಗಿ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಪ್ರಕೃತಿ ಪ್ರೇಮಿಗಳನ್ನು ತನ್ನತ್ತ ಸೆಳೆಯುವಂತಹ ಸಾಮರ್ಥ್ಯ ಹೊಂದಿದ್ದಾಳೆ. ಅಲ್ಲಿ ಯಾವುದೇ ರೀತಿಯ ಕಟ್ಟಡ ನಿರ್ಮಾಣ ಅಥವಾ ಯಾವುದೇ ರೀತಿಯ ಪರಿಸರಕ್ಕೆ ಮಾಡುವಂಥ ಹಾನಿ ಮುಂದಿನ ದಿನಗಳಲ್ಲಿ ಮೀನುಗಾರರಿಗೂ ತೊಂದರೆ ಮಾಡಬಹುದು, ಅಲ್ಲಿಯ ಜೀವ ವೈವಿಧ್ಯಕ್ಕೂ ತೊಂದರೆ ಮಾಡಬಹುದು. ಇದನ್ನು ರಕ್ಷಿಸುವ ಅವಶ್ಯಕತೆ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ನೇತ್ರಾಣಿಯ ಬಗ್ಗೆ ಸಮಗ್ರವಾದ ಸಂಪೂರ್ಣವಾದ ವಿವರಣೆಯನ್ನು ಕೇಳಿದ ನಂತರ ಒಂದಷ್ಟು ಪ್ರಶ್ನೆಗಳು ಉದ್ಭವಿಸುತ್ತೆ. ಅದು ಯಾರ ವಾದ ಸರಿ ಅನ್ನುವಂಥದ್ದು. ನೇತ್ರಾಣಿ ಅನ್ನುವಂಥ ವಿವಾದವನ್ನು ಎರಡು ಆಯಾಮದಲ್ಲಿ ನೋಡಬೇಕಾದಂತಹ ಅಗತ್ಯ ಇದೆ. ನೇತ್ರಾಣಿಯ ಸುತ್ತಮುತ್ತಲಿನ ಪರಿಸರವನ್ನು ಉಳಿಸುವ ನಿಟ್ಟಿನಲ್ಲಿ ವಿ ಎನ್ ನಾಯಕ್ ಹಾಗೂ ಪರಿಸರ ಹೋರಾಟಗಾರರ ಕಾಳಜಿ ಕಳಕಳಿಯನ್ನು ನಾವು ಖಂಡಿತ ಪ್ರಶ್ನೆ ಮಾಡುವಂತಿಲ್ಲ. ಆದರೆ ನೇತ್ರಾಣಿ ಗುಡ್ಡದಲ್ಲಿ ಟಾರ್ಗೆಟ್ ಪ್ರಾಕ್ಟೀಸ್ ಮಾಡುವಂಥದ್ದು ನಮ್ಮದೇ ಸೈನ್ಯ, ಅದಿನ್ಯಾರೋ ಭಯೋತ್ಪಾದಕರಲ್ಲ, ನಮ್ಮದೇ ನೌಕಾದಳ ಅಲ್ಲಿ ಟಾರ್ಗೆಟ್ ಪ್ರಾಕ್ಟೀಸ್ ಮಾಡ್ತಾ ಇದೆ ಅದನ್ನ ಪರಿಪೂರ್ಣತೆಗಾಗಿ. ಇನ್ನು ನೇತ್ರಾಣಿಯ ಸುತ್ತಮುತ್ತ ಸಾಗರದ ಪರಿಸರದಲ್ಲಿ ಸ್ಕೂಬಾ ಡೈವಿಂಗ್ಗೆ ಅನುಮತಿ ನೀಡಿರುವಂತಹ ಉತ್ತರ ಕನ್ನಡ ಜಿಲ್ಲಾಡಳಿತ ಅಲ್ಲೋ ಅದನ್ನೊಂದು ಪ್ರವಾಸಿ ತಾಣವನ್ನಾಗಿ ಮಾಡೋಕ್ಕೆ ಹೊರಟಿದೆ. ಇದರಿಂದ ಅಲ್ಲಿನ ನೈಸರ್ಗಿಕ ಪರಿಸರಕ್ಕೆ ಸಾಗರ ಪರಿಸರಕ್ಕೆ ಧಕ್ಕೆಯಾಗ್ತಿದೆ ಅನ್ನುವಂಥ ವಾದವನ್ನು ತಳ್ಳಿ ಹಾಕೋಕ್ಕೆ ಸಾಧ್ಯ ಇಲ್ಲ. ಇನ್ನು ನೇತ್ರಾಣಿಯ ಅಥವಾ ಏಕಾಂಗಿಯಾಗಿರುವಂತಹ ಬೆಟ್ಟ ಹಾಗೂ ನೇತ್ರಾಣಿ ಸುತ್ತಮುತ್ತ ಇರುವಂತಹ ಕ್ರಿಸ್ಟಲ್ ಕ್ಲಿಯರ್ ಕಡಲಾಳ ಅನ್ನುವಂಥದ್ದು ನೇತ್ರಾಣಿಗೆ ವರವೋ ಶಾಪವೋ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿ ನಿಲ್ಲುತ್ತೆ. ಇದು ಈ ವಾರದ ಸ್ಪೆಷಲ್ ಕರೆಸ್ಪಾಂಡೆಂಟ್. ಮುಂದಿನ ವಾರ ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನಮಸ್ಕಾರ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.